ಇವತ್ತು ನಮ್ಮ ಕುರುಡುಮಲೆ ಗಣಪತಿ ದೇವಸ್ಥಾನ ಬ್ರಹ್ಮರಥೋತ್ಸವ ವಾಡಿಕೆಯಂತೆ ಕುರುಡುಮಲೆ ದೇವರ ಆಶೀರ್ವಾದವನ್ನು ಪಡೆದಿದ್ದೀವಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಜನಕ್ಕೆ, ಕೋಲಾರ ಜಿಲ್ಲೆಯ ಜನಕ್ಕೆ, ಕರ್ನಾಟಕ ರಾಜ್ಯದ ಜನಕ್ಕೆ ಕುರುಡುಮಲೆ ಗಣಪತಿ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲ ಸಂತೋಷ ಆಗಿದೆ, ಖುಷಿಯಾಗಿದೆ. ಅದರಿಂದ ವಾಡಿಕೆ ಅಂತ ನಾವು ಯಾವಾಗಲೂ ಬರೋ ರೀತಿಯಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು, ನಮ್ಮ ಬ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಅಮಾನನ್ ಅವರು, ನಮ್ಮ ನೀಲಕಂಠನ್ ಅವರು, PLD ಬ್ಯಾಂಕ್ ಅಧ್ಯಕ್ಷ ಅಂತ ರಾಜೇಂದ್ರ ಗೌಡರು, ಆಮೇಲೆ ನಮ್ಮ ಗುಂಜಳ್ಳಿ ಮಂಜಣ್ಣವರು, ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ, ನಮ್ಮ ಎಲ್ಲರೂ ನಮ್ಮ ಕುರುಡುಮಲೆ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ, ಮಾಜಿ TPS ನಮ್ಮ ರಾಜಣ್ಣವರು ಎಲ್ಲರೂ ಇದ್ದಾರೆ, ಕೌನ್ಸಿಲರ್ಸು, ಪ್ರೆಸಿಡೆಂಟ್ ಇದ್ದಂಥ ರಿಯಾಜ್ ಅವರು ಬಂದಿದ್ದಾರೆ, ನಮ್ಮ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೇದಾಗಲಿ ಅಂತ. ವಾಡಿಕೆ ಅಂತ ಯಾವತ್ತು ನಾವು 25 ವರ್ಷಗಳಿಂದ ಬಂದು ದೇವರ ದರ್ಶನವನ್ನು ಮಾಡೋದು ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇವತ್ತೂ ದೇವರ ದರ್ಶನಕ್ಕೆ ಬಂದಿದೆ. ಒಂದು ನೋವಿನ ಸಂಗತಿ ಏನಂದರೆ, ವರ್ಷವೂ ನಾನು ಇಲ್ಲಿ ತೇರಿಗೆ ಪಲ್ಲಕ್ಕಿಗೆ ಇದಕ್ಕೆಲ್ಲ ನಾನು ಹೂವಿನ ಡೆಕೋರೇಷನ್ಗೆ ಎಲ್ಲ ಮಾಡ್ತಾ ಇದ್ದೆ, ವರ್ಷವೂ ಮಾಡ್ತಾ ಇದ್ದೆ, ಹೋದ ಸಲಿನೂ ಮಾಡಿದ್ದೀವಿ ನಾವೆಲ್ಲ. ಆದರೆ ಈ ವರ್ಷ ನನಗೆ ಇಲ್ಲಿರುವಂಥವ್ರು ನನಗೆ ಕೊಟ್ಟಿಲ್ಲ ಮಾಡೋದಕ್ಕೆ, ಆದರೆ ಬೇರೆ ಯಾರೇ ಮಾಡಿದ್ರು ಸಂತೋಷ ಖುಷಿ ನನಗೆ, ಅವ್ರು ಮಾಡಲಿ ಪರವಾಗಿಲ್ಲ, ದೇವ್ರ ಕಾರ್ಯದಾನೆ, ಒಬ್ರಿಗೆ ಅವ್ರಿಗೆ ಸಿಗುತ್ತೆ ಇಬ್ರು ಸಿಗುತ್ತೆ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಿದ್ದು ಅದು ಈ ಸತಿ ಯಾರಿಗಾನ ಕೊಟ್ಟಿದ್ದಾರೆ ಇಲ್ವೋ ಅದನ್ನು ಬಿಟ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವರಲ್ಲಿ ನಾನು ಕೇಳ್ಕೊಂಡಿದ್ದು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಇಷ್ಟೇ. ಕೋಲಾರಲ್ಲಿ ವಿರುದ್ಧ ಇರಲಿ, ಒಂದು ಆನ್ಸರ್ ಹೇಳಿ ಅದು ಕೇಳ್ಬಿಡ್ತೀನಿ. ಇರಲಿ, ಕೋಲಾರಲ್ಲಿ ನಾನು ವಿರುದ್ಧ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ. ಆ ಸ್ಟ್ರೈಕ್ ಮಾಡಿರೋರಿಗೆ ಯಾರೋ ಒಬ್ಬರೋ ಇಬ್ಬರು ಟೀಚರ್ಸ್ ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ, ಅವ್ರಿಗೆ ಆ ಶಾಲೆಯಲ್ಲಿರ್ತಕ್ಕಂಥ ಕಾಲೇಜಲ್ಲಿರ್ತಕ್ಕಂಥ 3200 ಹೆಣ್ಮಕ್ಳು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಆ ಹೆಣ್ಮಕ್ಳ ಒಂದು ಉದ್ದೇಶ ಏನು, ಒಳ್ಳೆ ಟಾಯ್ಲೆಟ್ಸ್ ಕೊಡಿ, ಒಳ್ಳೆ ಎಜುಕೇಷನ್ ಕೊಡಿ, ಒಳ್ಳೆ ಫೆಸಿಲಿಟೀಸ್ ಕೊಡಿ, ಸರ್ಕಾರದಿಂದ ಬರುವಂಥ ಫೆಸಿಲಿಟೀಸ್ ನಮ್ಗೆ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಆ ಸ್ಟ್ರೈಕ್ ಮಾಡಿರೋರಿಗೆ ಆ ಒಬ್ಬರೋ ಇಬ್ಬರೋ ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ, ಆದರೆ ಆ ಈ ಶಾಲೆಯಲ್ಲಿರ್ತಕ್ಕಂಥ 3200 ಮಕ್ಕಳು ಅವ್ರಿಗೆ ಇಂಪಾರ್ಟೆಂಟ್. ಅವ್ರಿಗೇನಾದರೂ ಆಗ್ಬೋದು, ಅವ್ರಿಗೇನಾದರೂ ಆಗೋಗ್ಬಿಡಲಿ ಆ ಹೆಣ್ಮಕ್ಳಿಗೆ. ಪಾಪ, ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀರು ಕುಡಿದೇ ಇದ್ದಾರೆ ಆ ಕಾಲೇಜಲ್ಲಿ. ನೀರು ಕುಡಿಯಲ್ಲ, ಯಾಕಂದ್ರೆ ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ, ನೀರು ಕುಡಿದೇ ಇದ್ದಾರೆ. ಆದರೆ ಅವರೆಲ್ಲ ಇಂಪಾರ್ಟೆಂಟ್ ಇಲ್ಲ ಇವರಿಗೆ, ಯಾರೋ ಒಬ್ಬರೋ ಇಬ್ಬರು ಇಂಪಾರ್ಟೆಂಟ್ ಆಗಿದ್ದಾರೆ. ನಾಳೆ ಅವ್ರಿಗೂ ಗೊತ್ತಾಗುತ್ತೆ, ಅವ್ರ ಮಕ್ಕಳು ಆ ಕಾಲೇಜ್ಗೆ ಹೋದಾಗ ಆ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇರಲಿ, ಒಳ್ಳೇದೇ, ನೀವು ಕೇಳಿದ್ದು ಒಳ್ಳೇದಾಯಿತು, ಒಳ್ಳೇದು. ಯಾಕಂದರೆ ಯಾರೋ ಒಬ್ಬರೋ ಇಬ್ಬರು ಟೀಚರ್ಸ್ ಇಂಪಾರ್ಟೆಂಟ್ ಆದರೆ, ಅಂದರೆ 3200 ಜನ ಮಕ್ಕಳು ಇಂಪಾರ್ಟೆಂಟ್ ಆಗಿಲ್ಲ ಅವ್ರಿಗೆ. ಆ ಮಕ್ಕಳಿಗೋಸ್ಕರ ಟಾಯ್ಲೆಟ್ ಇಲ್ಲ, ಮಕ್ಕಳಿಗೆ ನೀರಿಲ್ಲ ಅಂತ ಅವ್ರು ಸ್ಟ್ರೈಕ್ ಮಾಡಿಲ್ಲ. ಯಾರನ್ನೋ ಬೈದಿದ್ದಾರೆ ಅಂತ, ಬೈದಿರೋದು ಅಲ್ಲ ಅದು, ಬೈದಿದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾರೆ. ಅದೇ 3200 ಜನ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ? ಅವ್ರಿಗೇನು ಟಾಯ್ಲೆಟ್ಸ್ ಕೊಡಬಾರ್ದಾ, ನೀರು ಕೊಡಬಾರ್ದಾ? ಇವಾಗ ನಿಮಗೆ ಮಕ್ಕಳಿಲ್ವಾ, ನಿಮ್ಮ ಮಕ್ಳು ಅದರಲ್ಲಿ ಓದಲ್ವಾ, ನಮ್ಮ ಮಕ್ಳು ಓದಲ್ವಾ, ಇನ್ನೊಬ್ಬರ ಮಕ್ಕಳು ಓದಲ್ವಾ, ಎಲ್ಲರ ಮಕ್ಕಳು ಹೋಗ್ತಾರಲ್ಲ. ಅಂದರೆ ಮಕ್ಕಳು ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ, ಟೀಚರ್ಸ್ ಇಂಟ್ರೆಸ್ಟ್. ಒಳ್ಳೇದಾಗಲಿ, ಮಕ್ಕಳ ಆರೋಗ್ಯದ ಕೂಡ ಗಮನಕ್ಕೆ ಅವರು. ಅದೇ ನಾವು ಅದಕ್ಕೋಸ್ಕರನೇ ನಾವು ಅಲ್ಲಿ ಹೋಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಅದ್ರ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಆ ಮಕ್ಕಳಿಗೆ ನೀರಿಲ್ಲ ಅಂತ ಸ್ಟ್ರೈಕ್ ಮಾಡಲಿ, ಆ ಮಕ್ಕಳಿಗೆ ಸವಲತ್ತಿಲ್ಲ ಅಂತ ಸ್ಟ್ರೈಕ್ ಮಾಡಲಿ, ಸೊಳ್ಳೆ ಜಾಸ್ತಿ ಇದೆ ಅಂತ ಸ್ಟ್ರೈಕ್ ಮಾಡಲಿ, ನಾವು ರೆಡಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾರೋ ಟೀಚರ್ಸ್ನ ಬೈದೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಒಳಗಡೆ ಎಲ್ಲ ಕಿತ್ತೋಗಿರುವಂಥ ಡ್ರಮ್ಗಳಿಟ್ಟಿದ್ದಾರೆ, ಕಿತ್ತೋಗಿರೋ ಜಗ್ಗಳಿಟ್ಟಿದ್ದಾರೆ, ಕಿತ್ತೋಗಿರೋ ಬಕೆಟ್ಗಳಿಟ್ಟಿದ್ದಾರೆ, ಗಲೀಜಿದೆ ಅದೆಲ್ಲ. ಅದನ್ನು ಹೇಳಿದ್ದಕ್ಕೆ ಇವ್ರು ನಮ್ಮ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಇನ್ನು ಮಾಡಲಿ, ಸ್ಟ್ರೈಕ್ ಮಾಡಿದಷ್ಟು ನಾವು ಕೆಲಸ ಮಾಡೋದು ಚೆನ್ನಾಗಿರುತ್ತೆ. ಅವರು ಇವತ್ತು ಆ ಮಕ್ಕಳು 3200 ಮಕ್ಕಳು ನನಗೆ ಇಂಪಾರ್ಟೆಂಟ್ ಮಾತ್ರ, ನನಗೆ ಟೀಚರ್ಸ್ ಇಂಪಾರ್ಟೆಂಟ್ ಅಲ್ಲ. ನನಗೆ ಇಂಪಾರ್ಟೆಂಟ್ 3200 ಮಕ್ಕಳು. ಟೀಚರ್ಸ್ ಒಳಗಡೆ ಟಾಯ್ಲೆಟ್ಸ್ ಇರುತ್ತೆ, ಇವ್ರಿಗೆ ಆಚೆ ಟಾಯ್ಲೆಟ್, ಅವ್ರ ಟಾಯ್ಲೆಟ್ಗಳಿಗೆ ಅವ್ರು ಬೀಗ ಹಾಕಿ ಇಟ್ಕೊಂಡಿರ್ತಾರೆ. ಈ ಮಕ್ಳು ಏನು ಮಾಡಬೇಕು? ಈ ಮಕ್ಳು ಇಂಪಾರ್ಟೆಂಟ್ ಅಲ್ವಾ ನಮಗೆ? ಈ ದೇಶದ ಮುಂದಿನ ಪ್ರಜೆಗಳಲ್ವಾ ಅವರು? ಈ ದೇಶದ ಮುಂದಿನ ಆಳ್ಲಿಕ್ಕೆ ಮಾಡುವಂಥ ಪ್ರಜೆಗಳಲ್ವಾ ಅವರು? ಯಾಕೆ ಹೆಣ್ಮಕ್ಳನ್ನ ಅಷ್ಟು ಅಂಥ ಇದಿರೋರು, ಅಂಥ ಉದ್ದೇಶ ಇರೋರು ಆ ಮಕ್ಕಳ ಬಗ್ಗೆ ಸ್ಟ್ರೈಕ್ ಮಾಡಿ, ಆ ಮಕ್ಕಳಿಗೆ ಫೆಸಿಲಿಟೀಸ್ ಕೊಡಿ ಅಂತೇಳಿ, ಆ ಮಕ್ಕಳಿಗೆ ಟಾಯ್ಲೆಟ್ ಕೊಡಿ ಅಂತೇಳಿ, ಆ ಮಕ್ಕಳಿಗೆ ನೀರು ಕೊಡಿ ಅಂತೇಳಿ, ಅದು ಬಿಟ್ಬಿಟ್ಟವ್ರೆ, ಅದು ಬಿಟ್ಬಿಟ್ಟು ಈ ಥರ ತಿರ್ಕೊಂಡ್ಬಿಟ್ಟವ್ರೆ. ಅದು ಒಳ್ಳೇದು ಮಾಡಲಿ ಅವರು, ತಿಂಗಳು ತಿಂಗಳಿಗೆ ಒಂದೊಂದು ಮಾಡ್ತಾರೆ ಇರಬೇಕು. ಹೋಗಿ ನೀವು ಐ ಸ್ಕೂಲ್ಗೆ ಹೋಗ್ಬಿಟ್ಟು ಆ ಬಾತ್ರೂಮ್ಸ್ ಎಲ್ಲ ವಿಡಿಯೋ ತೆಗೀರಿ, ಅಲ್ಲಿ ಬೋರ್ ಹಾಕಿರೋದು ಕೇಳಿ, ಅಲ್ಲಿರೋ ಮಕ್ಕಳು ಕೇಳಿ ಯಾರು ಅಂತ. ನಾನು ಸ್ವಂತ ದುಡ್ಡು ಖರ್ಚು ಮಾಡಿ ಹಾಕಿರೋದು ಅದನ್ನೇ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ನೀವು ಕೇಳ್ತೀರ ಸಂತೋಷ? ಮೇಂಟೈನ್ ಮಾಡಿಲ್ಲ ಅನ್ನೋದೇ ಕೋಪ ಇದೆ. ಸ್ಟ್ರೈಕ್ ಮಾಡೋರು ಕೇಳಬೇಕು, ನೋಡಿ ಅವ್ರು ಹಿಂಗೆ ಖರ್ಚು ಮಾಡಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ ಅಂತ ಕೇಳಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.